ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಜಂಗಿ ಕುಸ್ತಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಮಜಾ ಅಂತೀರಾ ಕಾಂಗ್ರೆಸ್ ಎನ್ನುವಂತ ಸೆಕ್ಯುಲರ್ ಪಕ್ಷ ಭಾರತೀಯ ಜನತಾ ಪಕ್ಷ ಎನ್ನುವಂತ ಕೋಮುವಾದಿ ಪಕ್ಷವನ್ನು ನೆಲಸಮ ಮಾಡುವಂತ ನಿಟ್ಟಿನಲ್ಲಿ ಪತನಗೊಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಮುನ್ನುಡಿಯನ್ನು ಬರೆದಿದೆ ಕರ್ನಾಟಕದಲ್ಲಿ ಸೋಲಿಸಿದೆ ಇಡೀ ದೇಶಾದ್ಯಂತ ಇದೇ ನರೇಟಿವ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಇಡೀ ದೇಶದ ಎಲ್ಲ ವಿಪಕ್ಷಗಳ ನಾಯಕರು ಇನ್ನಿಲ್ಲದ ಹಾಗೆ ಅಟಾಟೋಪ ಮಾಡ್ತಾ ಇದ್ದಾರೆ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಗಹಗಹಿಸಿ ನಗ್ತಾ ಇದಾರೆ ಎಂಥ ಯಶಸ್ಸು ಆದ್ರೆ ಮಜಾ ನೋಡಿ ಯಾವ ಸೆಕ್ಯುಲರ್ ಪಕ್ಷ ಅಂತ ಹೇಳ್ತಾರೋ ಯಾವ ಜಾತ್ಯಾತೀತ ಪಕ್ಷ ಅಂತ ಹೇಳ್ತಾರೋ ಕೋಮುವಾದ ರಹಿತ ಪಕ್ಷ ಅಂತ ಹೇಳ್ತಾರೋ ಅಂಥ ಪಕ್ಷದವರು ಇವತ್ತು ಜಾತಿಯ ಆಧಾರದ ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆ ಪಡೆದುಕೊಳ್ಳಬೇಕು ಅಂತ ಖುಷಿ ಬಿದ್ದಿದ್ದಾರೆ ಮಜಾ ಏನು ಗೊತ್ತಾ ನಾನು ತುಂಬಾ ಇಷ್ಟಪಡುವಂತ ನಾನು ಆರಾಧಿಸುವಂತ ಒಬ್ಬ ಸ್ವಾಮೀಜಿ ಕೂಡ ಈ ಹೋರಾಟದ ಮಧ್ಯೆ ತಮ್ಮ ಅಸ್ತಿತ್ವವನ್ನು ತೋರ್ಸ್ಕೊಂಡ್ಬಿಟ್ರೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ನಂಜಾವಧೂತ ಸ್ವಾಮೀಜಿಯವರು ಅವರು ಸಭೆಯನ್ನ ಮಾಡ್ತಾರೆ ಭಾನುವಾರ ದಿವಸ ಒಕ್ಕಲಿಗರ ಸಭೆ ಒಕ್ಕಲಿಗರ ನಾಯಕ ಮುಖ್ಯಮಂತ್ರಿ ಆಗಬೇಕು ನಾವು ಧರ್ಮ ಗುರುಗಳು ಅಂತ ಇವ್ರನ್ನ ಕರೆಯೋದು ಜಾತಿಯ ಗುರುಗಳು ಅಂತ ಭಾವಿಸಿಲ್ಲ ಹೇಗೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೋ ಅದೇ ರೀತಿ ದೈವಾಂಶ ಸಂಭೂತರಾದಂತಹ ದೈವತಾ ಸ್ವರೂಪಿಯಾದಂತ ಈ ನಿರ್ಮಲಾನಂದ ಸ್ವಾಮೀಜಿಯವರು ಈ ರಾಜ್ಯವನ್ನು ಮುನ್ನಡೆಸಬೇಕು ಅಂತ ಆಸೆ ಪಟ್ಟವ ನಾನು ಆದ್ರೆ ಅವರು ಜಾತಿಯ ಆಧಾರದಲ್ಲಿ ತಮ್ಮ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಮೊದಲೇದಾಗಿ ಈ ಕಾವ್ಯ ಧರಿಸಿದವರು ಅಲೌಕಿಕ ಜಗತ್ತಿನ ಕೆಡೆಗೆ ತಮ್ಮನ್ನ ತಾವು ಆಕರ್ಷಿಸಿಕೊಂಡವರು ತಮ್ಮನ್ನ ತಾವು ಸಮರ್ಪಿಸಿಕೊಂಡವರು ಅಂತ ನಾವು ಭಾವಿಸಿರ್ತೀವಿ ನಮಗೆ ಜಂಜಾಟ ಇದ್ದಾಗ ನಮಗೆ ಶಾಂತಿಯನ್ನ ಇವರು ಕೊಡ್ಲಿ ಅಂತ ಇವರ ಮಠಕ್ಕೆ ಹೋಗಿ ನಾವು ಶಿರಸಾಷ್ಟಾಂಗ ನತಮಸ್ತಕ ನಮಸ್ಕಾರ ಮಾಡ್ತೇವೆ ಇವರು ಜಾತಿಯ ಅಭ್ಯುದಯಕ್ಕಾಗಿ ಹೋರಾಟವನ್ನು ನನಗೆ ಅರ್ಥ ಆಗದೆ ಇರೋದೇನಂದ್ರೆ ಕನಕ್ಪುರದಲ್ಲಿ ಲಕ್ಷಗಟ್ಟಲೆ ಲೀಡ್ ತೆಗೆದುಕೊಂಡಂತ ಡಿ ಕೆ ಶಿವಕುಮಾರ್ಗೆ ಕೇವಲ ಒಕ್ಕಲಿಗರು ಮಾತ್ರ ಮತ ಹಾಕಿದ್ರ ಬೇರೆ ಯಾರು ಹಾಕ್ಲಿಲ್ವಾ ನಾಳೆ ಇವರು ಮುಖ್ಯಮಂತ್ರಿ ಆದ್ರೆ ಕೇವಲ ಒಕ್ಕಲಿಗರ ಮುಖ್ಯಮಂತ್ರಿ ಆಗ್ತಾರ ಯಾಕೆಂದ್ರೆ ಇದು ಒಕ್ಕಲಿಗರ ಸಂಘದ ಚುನಾವಣೆ ಅಲ್ಲ ಈ ಕನ್ನಡ ನಾಡಿನ ಬಹುದೊಡ್ಡದಾದಂತಹ ಪ್ರಜಾಪ್ರಭುತ್ವದ ಹಬ್ಬ ದೊಡ್ಡ ಚುನಾವಣೆ ಈ ಚುನಾವಣೆಯಲ್ಲಿ ಎಲ್ಲ ಜಾತಿ ಎಲ್ಲ ಪಂಗಡ ಎಲ್ಲ ಪಂಥದವರು ಪಾಲ್ಗೊಂಡಿದ್ದಾರೆ ಯಾವುದೇ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಆದ್ರೆ ಆತ ಈ ನಾಡಿನ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆತನಿಗೆ ಜಾತಿ ಇಲ್ಲ ಜಾತಿಯ ಮೂಲಕ ಮುಖ್ಯಮಂತ್ರಿ ಆಗಬೇಕು ಅಂತ ಆಲೋಚನೆ ಮಾಡುವುದೇ ತಪ್ಪು ಅಂತ ನಾನು ಹೇಳ್ತಾ ಇರೋದು ಯಾವುದೇ ಜಾತಿ ಆತ ಲಿಂಗಾಯತ ಇರಲಿ ಬ್ರಾಹ್ಮಣ ಇರಲಿ ಒಕ್ಕಲಿಗ ಇರಲಿ ಕುರುಬ ಇರಲಿ ಯಾವುದೇ ಜಾತಿ ಇರಲಿ ನಾನು ಹಿಂದುತ್ವದ ವಿರೋಧಿ ಸೆಕ್ಯುಲರ್ ಪರ ಅಂತ ಸಿದ್ದರಾಮಯ್ಯನವರದ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇವತ್ತು ಕುರುಬ ಸಮಾಜದವರು ಅವರು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯನವರು ಅಂತ ಹೋರಾಟ ಮಾಡ್ತಾ ಇದ್ರೆ ಇದು ಸಿದ್ದರಾಮಯ್ಯನವರಿಗೆ ಮಾಡುವಂತ ಅವಮಾನ ಅಲ್ವಾ ಏಕೆಂದ್ರೆ ಅವರು ತಮ್ಮನ್ನ ತಾವು ಸೆಕ್ಯುಲರ್ ಅಂತ ಗುರುತಿಸಿಕೊಂಡವರು ಕುರುಬರ ನಾಯಕ ಅಂತ ಗುರುತಿಸಿಕೊಂಡವರು ಅಲ್ಲ ಅಂತ ನಾವು ಭಾವಿಸಬೇಕು ಏಕೆಂದ್ರೆ ಅವರು ಆ ರೀತಿ ಹೇಳಿದ್ದಾರೆ ಕೋಮುವಾದಿ ಪಕ್ಷ ಬಿಜೆಪಿ ಹಿಂದುತ್ವದ ವಿರೋಧಿ ಅಂತೆ ಅವರು ಯಾಕೆ ಹಿಂದುತ್ವದ ವಿರೋಧಿ ಅಂದ್ರೆ ಅದು ಹಿಂದುತ್ವ ಅನ್ನೋದು ಸೆಕ್ಯುಲರ್ ಅಲ್ಲ ಅಂತ ಅವ್ರ ಭಾವನೆ ಸಿದ್ದರಾಮಯ್ಯ ಅವರ ಭಾವನೆ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿರುವಂತಹ ಮಾನದಂಡ ಏನು ಅಂದ್ರೆ ಕುರುಬ ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಶಾಸಕರ ಬೆಂಬಲ ಇದೆ ಜೊತೆಗೆ ಆತ ಕುರುಬರ ನಾಯಕ ಅಂತ ಹೇಗಿದೆ ನೋಡಿ ಕರ್ನಾಟಕದ ದುರಂತ ಹೇಗಿದೆ ನೋಡ್ರಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ನಮಗೆ ಬೇಸರ ಇಲ್ಲ ಹಂಗ ಅಸೆಂಬ್ಲಿ ಆಗ್ಲಿಲ್ಲ ಬಹಳ ಸಂತೋಷ ಇದೆ ಭ್ರಷ್ಟರನ್ನು ಓಡಿಸಿದ್ದಾರೆ ಪಕ್ಷ ಯಾವುದೇ ಇರಬಹುದು ಸಂತೋಷ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿದವರು ಕೂಡ ಇವತ್ತು ಸಂತೋಷ ಪಡ್ತಾ ಇದ್ದಾರೆ ಯಾಕೆಂದ್ರೆ ಈ ಶಾಸಕರು ಈ ಸಚಿವರು ಇವರೆಲ್ಲ ಅಟ್ಟಹಾಸ ಮೆರೆದಿದ್ದನ್ನ ನೋಡಿ ಮೂಕ ರೋದನವನ್ನ ಮಾಡಿದ್ದಾರೆ ಇಲ್ಲಿಯ ಮತದಾರರು ಈ ಬಾರಿ ಮುಂದಿನ ಬಾರಿ ಒಳ್ಳೆಯ ಸರ್ಕಾರ ಕೊಡಬಹುದು ಅನ್ನುವಂತ ಆಶಯದೊಂದಿಗೆ ಅವ್ರಿಗೆ ಮತ ಹಾಕಿದ್ದು ಇಲ್ಲಿಯ ಭಾರತೀಯ ಜನತಾ ಪಕ್ಷದ ಮತದಾರರು ಭ್ರಷ್ಟರಿಗೆ ಹಾಕಿದ ಮತ ಅಲ್ಲ ನಾಳೆ ನರೇಂದ್ರ ಮೋದಿ ಅಮಿತ್ ಶಾ ಇವರನ್ನ ತಿವಿತಾರೆ ಇವರನ್ನ ಸರಿದಾರಿಗೆ ತರ್ತಾರೆ ಮಗ ಹಾಳಾಗಿದ್ದಾನೆ ಅವ್ನ ದಾರಿಗೆ ತರ್ತಾರೆ ಅಂತ ನಂಬಿಕೊಂಡು ಮತ ಹಾಕಿದ್ರು ಸೋತಾಗ ಸಂತೋಷ ಪಟ್ಟಿದ್ದಾರೆ ನೆನ್ಪಿಡ್ಬೇಕಿನ್ನ ಎಲ್ಲಿಯೂ ನೀವು ಈ ರೀತಿಯ ಕಲ್ಚರ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಂಸ್ಕೃತಿ ಈ ಸಂಸ್ಕಾರ ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು ಅಂಥದ್ರಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಕೇವಲ ಜಾತಿಯ ಲೆಕ್ಕಾಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಾಮೀಜಿಯವರ ಬೆಂಬಲ ಇದೆ ನನಗೆ ಮೊಟ್ಟ ಮೊದಲೇದಾಗಿ ರಾಜಕೀಯದೊಳಗಡೆ ಈ ಮಠಾಧೀಶರು ಬಂದು ಮಾತನಾಡುವುದು ನನ್ನ ಕಣ್ಣಿಗೆ ಇಷ್ಟ ಆಗೋದಿಲ್ಲ ಧರ್ಮವುಗಳು ರಾಜರ ಕಾಲದಲ್ಲಿ ಇದ್ರು ಅವರು ಕೇವಲ ಬೋಧನೆ ಮಾಡ್ಲಿಕ್ಕೆ ಮಾತ್ರ ಇದ್ರು ಅಧಿಕಾರ ನಡೆಸ್ಲಿಕ್ಕೆ ಇರಲಿಲ್ಲ ಅಥವಾ ಅಧಿಕಾರ ಹೇಗೆ ನಡೆಸಬೇಕು ಅಂತ ಹೇಳಿಕ್ಕಲ್ಲ ನಿನ್ನ ಸಂಸ್ಕಾರ ನಿನ್ನ ಸಂಸ್ಕೃತಿ ನಿನ್ನ ನಡವಳಿಕೆ ಹೇಗಿರಬೇಕು ಹೇಗೆ ತಿದ್ಕೋಬೇಕು ನೀನು ತಪ್ಪು ಮಾಡಬಾರ್ದು ಅಂತ ಹೇಳಲಿಕ್ಕೆ ರಾಜಗುರುಗಳು ಇರ್ತಿದ್ರು ಆದ್ರೆ ಈಗ ಮೀಸಲಾತಿಯನ್ನು ಕೇಳಲಿಕ್ಕೆ ಗುರುಗಳು ಬೀದಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಗುರುಗಳು ಸರ್ಕಾರವನ್ನು ಮಡಿಸಲಿಕ್ಕೆ ಗುರುಗಳು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಗುರುಗಳು ಸರ್ಕಾರವನ್ನು ಕೆಡವಲಿಕ್ಕೆ ಗುರುಗಳು ಗುರುಗಳನ್ನ ಇಟ್ಟುಕೊಂಡು ಈ ರೀತಿಯ ರಾಜಕಾರಣ ಮಾಡೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ನೊಂದುಕೊಂಡು ಹೇಳ್ತಾ ಇರುವಂತಹ ಮಾತು ನೊಂದುಕೊಂಡು ಹೇಳ್ಕೊ ಹೇಳ್ತಾ ಇರುವಂತಹ ಮಾತು ರಾಜಕಾರಣವನ್ನು ಮಾಡುವುದಾದ್ರೆ ಶುದ್ಧವಾದ ರಾಜಕಾರಣವನ್ನೇ ಮಾಡಲಿ ಮಠ ಬಿಟ್ಟು ಬಿಡಲಿ ನಮ್ಗೆ ಏನು ಬೇಸಾರ ಮಠ ಬಿಟ್ಟು ಬಂದು ರಾಜಕಾರಣ ಮಾಡಲಿ ಅನ್ನಾಗೆ ಮಾಡಿಬಿಡೋಣ ಅವ್ರು ಯಾಕೆಂದ್ರೆ ಸಚ್ಚಾರಿತ್ರವಂತರು ಸಾತ್ವಿಕರು ದೈವಾಂಶ ಸ್ವರೂಪಿಗಳು ದೇವತಾ ಪುರುಷರು ದೇವರ ಜೊತೆ ಅನುಸಂಧಾನವನ್ನ ಇಟ್ಕೊಂಡಂಥವ್ರು ಇವರೆಲ್ಲ ನಮ್ಮ ಹಾಗೆ ಜಂಜಾಟ ಇಲ್ಲ ಇವರಿಗೆ ಸರ್ವಸಂಘ ಪರಿತ್ಯಾಗಿಗಳು ಅಂತ ಇವ್ರನ್ನ ನಾವು ಭಾವಿಸ್ತೀವಿ ನೇರವಾಗಿ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಆಗಲಿ ಯೋಗಿ ಅಲ್ಲಿ ಕಾವ್ಯ ಹಾಕ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಮಾಡಲಿ ಸಂತೋಷ ಇದೆ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಸಭೆಯನ್ನು ಮಾಡಿ ನಮ್ಮ ಸಮುದಾಯದವನು ಮುಖ್ಯಮಂತ್ರಿ ಆಗ ಆಗ್ಬೇಕು ಅಂತ ಹೇಳೋದಿದೆಯಲ್ಲ ಇವರು ಜಾತಿಯ ಗುರುಗಳಾಗಬಹುದೇ ವಿನಃ ಧರ್ಮ ಗುರುಗಳಾಗಬೇಕಾಗೋದಿಲ್ಲ ಅನ್ಯಥಾ ಭಾವಿಸಬಾರದು ನಮಸ್ಕಾರ